ಇದು ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ದಾಂಡೇಲಿಯ ಗಾಂಧಿನಗರದಲ್ಲಿ ಕಟ್ಟಡ ನಿರ್ಮಾಣ ಹಂತದ ನೀರಿನ ಟ್ಯಾಂಕಿನಲ್ಲಿ ಯಶ್ ಮೃತದೇಹ. ದಾಂಡೇಲಿಯ ಗಾಂಧಿನಗರದ ಕಂಜರ್ಭಾಟದ 6 ವರ್ಷದ ಯಶ್ ಅನ್ನುವ ಪುಟ್ಟ ಬಾಲಕ ಮಕ್ಕಳ ಜೊತೆ ಎಂದಿನಂತೆ ಆಟವಾಡುತ್ತಿದ್ದ. ದಿನಾಂಕ 14/9/2023 ಬಾಲಕ ಸಾಯಂಕಾಲ 6 ಗಂಟೆ ಆದರೂ ಮನೆಗೆ ಬಾರದಿದ್ದಾಗ ಮನೆಯವರು ಗಾಬರಿಗೊಂಡು ಎಲ್ಲ ಕಡೆ ಹುಡುಕಾಟ ನಡೆಸಿದರೂ ಪತ್ತೆಯಾಗುವುದಿಲ್ಲದರಿಂದ ನಗರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ. ಆದರೂ ಏನೋ ಅನುಮಾನಗೊಂಡು ಮನೆಯ ಸುತ್ತಮುತ್ತಲಿನ ಚರಂಡಿ ನೀರಿನ ಟ್ಯಾಂಕಲ್ಲಿ ಹುಡುಕಾಟ ನಡೆಸಿದಾಗ ರಾಜ ರತ್ನಪ್ಪ ಕಾಂಬ್ಳೆಗೆ ಸೇರಿದ ನಿರ್ಮಾಣ ಹಂತದ ಮನೆಯ ಮೇಲಿನ ನೀರಿನ ಟ್ಯಾಂಕಿನಲ್ಲಿ ಯಶ್ನ ಮೃತದೇಹ ಪತ್ತೆಯಾಗಿದ್ದರಿಂದ ಇದು ಮಾಟಮಂತ್ರದ ಹೆಸರಲ್ಲಿ ಮಗುವನ್ನು ಬಲಿ ಕೊಟ್ಟರೆ ಎಂದು ಕುಟುಂಬ ಮತ್ತು ಸ್ಥಳೀಯರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಯಶ್ನ ಮನೆಯ ಮುಂದೆ ದುಃಖ ಮಡುಗಟ್ಟಿದೆ ಮತ್ತು ಆತಂಕ ಆಕ್ರೋಶ ಪ್ರತಿಭಟನೆ ಸಮಯದಲ್ಲಿ ನಗರದ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಪೊಲೀಸ್ ಮತ್ತು ಸ್ಥಳೀಯರಲ್ಲಿ ಮಾತಿನ ಚಕಮಕಿ ಜೊತೆಗೆ ಯಶ್ನ ಅನುಮಾನದ ಸಾವಿನ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ಯಶ್ನ ಮೃತದೇಹವನ್ನು ದಿನಾಂಕ 15/9/2023 ಅಂತ್ಯಕ್ರಿಯೆ ನಡೆಸಿದ್ದಾರೆ. ನಿನ್ನೆ ಎಷ್ಟು ಗಂಟೆಗೆ ಮಿಸ್ಸಿಂಗ್ ಆಗಿದೆ ಸರ್ ಹುಡುಗ? 5:30. ಮತ್ತೆ ಆಮೇಲೆ ಎಲ್ಲ ಸರ್ಚ್ ಮಾಡಿದ್ರಿ? ಎಲ್ಲ ಕಡೆ ಇದೆ ಮಾಡಿದ್ರು, ಸರ್ಚ್ ಮಾಡಿದ್ರು, ಹುಡುಕಾಡಿ ಪೋಲ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಬರ್ದು ಕೊಟ್ಟ ಕ್ಯಾಶ್ ಮತ್ತೆ ಹುಡುಕಾಡಕತ್ತಿದ್ದು. ವರ್ಷದೊಳಗೆ ಮನೆಯೊಳಗೆ ಯಾರೋ ನಮಗೆ ಕೌನ್ಸಿಲರ್ ಮೇಡಮ್ ಅವರು ಹೇಳಿ ಕ್ಯಾಶ್ ಅವ್ರು ಚೆಕ್ ಮಾಡಿದ್ವಿ, ಅಲ್ಲಿ ಇದ್ದ ಅಂತ. ಎಷ್ಟು ಗಂಟೆಗೆ ಸಿಕ್ಕಿದ್ದು ಅದು ಅಲ್ಲಿ ಮಾಡಿ? 9:00 ಸುಮಾರಿಗೆ. ಅವಾಗ ಒಂದು ಇದೇ ಜೀವ ಇತ್ತೋ ಅಥವಾ ಎಲ್ಲ ಇದಾಗಿತ್ತು? ಆಮೇಲೆ ಯಾರು ತೆಗ್ದು ಸ್ಥಳೀಯರು ಹೋಗಿ ತೆಗ್ದಿದ್ದಾರೆ. ವಯಸ್ಸು ಎಷ್ಟಿತ್ತು ಹುಡುಗಂದು? ಹೆಸರು ಒಂದು ಯಶ್ ಅಂತ. ಏನು ಅಂಗನವಾಡಿ ಹೋಗ್ತದೆ ಇದು? ಮತ್ತೆ ಯಾರಾದ್ರ ಜೊತೆ ಏನಾದರೂ ವಿದ್ರೋಹಿ ವಿದ್ರೋಹಿ ಆ ಥರ ಏನಾದರೂ ಇಲ್ಲ? ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಯಾರಾದರೂ ಮಾಡಿದ್ದಾರೆ ಅಥವಾ ಏನು? ತಾವು ಸರ್, ನಮ್ಮ ನನ್ನ ಹುಡುಗ ಒಳಗೆ ಬಿದ್ದಾನೆ, ಒಳಗೆ ಬಿದ್ದ ಕ್ಯಾಶು ಮ್ಯಾಗಿನ ಪ್ಲೇಟ್ ಮತ್ತು ಹಂಗೆ ಹ್ಯಾಂಗಿಡ್ತಾನೆ ಮೇಲ್ಗಡೆ ಪ್ಲೇಟ್ ಇತ್ತು ಅದು. ಅಂದರೆ ಟಾಕಿಯಲ್ಲಿ ಬಿದ್ದಮೇಲೆ ಮೇಲ್ಗಡೆ ಮತ್ತು ಪ್ಲೇಟ್ ಇತ್ತು? ಓಕೆ. ಒಂದು 6 ವರ್ಷ ಹುಡುಗ ಅಂದರೆ ಅದು ಲಾಡ್ ಪ್ಲೇಟ್ ಇತ್ತು. ಇಲ್ಲ ನಾ ಮ್ಯಾಲೆ ಇಟ್ಟಿದ್ದೆ ರೀ ಕರ ಅಂದ. ಅವನು ಮ್ಯಾಲೆ ಇಟ್ಟಿದ್ದ ಅನ್ಕೊಂಡು ಮ್ಯಾಲೆ ಇಟ್ಟಿದ ಕಲ್ಲು ಮತ್ತೆ ಯಾರು ಸೈಡ್ ಇಟ್ರ? ಮತ್ತೊಂದ್ಸರಿ ನೀನ್ ಬಗ್ಗೆ ನೋಡ ಅಂದಿವ್ ನಾವು. ಬಗ್ಗೆ ನೋಡ ಅಂದ್ಕೂಡ್ಲೇನ ಮತ್ತೆ 3 ಮಂದಿ ಟಾರ್ಚ್ ಹಚ್ಚಿದ್ದೀವಿ ನಾವು. ಅವ್ನು ಹಿಂಗೆ ಉದ್ದಕ್ಕೆ ಮಲ್ಕೊಂಡು ಹಿಂಗೆ ಮಾಡಿ ನೋಡಿದ್ದಾರೆ. ಹಿಂಗೆ ಮಾಡಿ ನೋಡಿದ ತಕ್ಷಣ ಅಕ್ಕರ ಹುಡುಗ ಅದಾನ ರೀ ಅಂದ. ಅವನು ಹಿಂಗೆ ಅಂದಿಷ್ಟು ಶಾಕ್ ಆಗ್ಬಿಟ್ಟ, ಹಿಂಗೆ ಹಿಂಗೂ ಆಗ್ಬಿಟ್ಟನ ಅವನು. ಆ ಟೈಮ್ ನೀವು ಅಲ್ಲಿ ಇದ್ದೀರಿ ಅಷ್ಟೋ? ನಾವ ಇವ್ರೆಲ್ಲಾರು ಹುಡ್ಕಾಕತ್ರಿ. ಇವ್ರೊಂದು 3-4 ಹೆಣ್ಮಕ್ಳು ನಮ್ಮ ಮನೆ ಕಡೆಯಿಂದ ಬಂದ್ರು. ನಮ್ಮ ಮನೆ ಕಡೆಯಿಂದ ಎಷ್ಟು 9:15 ಏನೋ ಆಗಿತ್ತು ನೋಡ್ರಿ. ನಮ್ಮ ಮನೆ ಕಡೆಯಿಂದ ಬರ್ಬೇಕಾದ್ರೆ ನಾನು ಫಸ್ಟ್ ಎಲ್ಲಿ ಹೋದೆ, ಮರಾಠ ಸಮಾಜ ಹತ್ರ ಒಂದು 3 ಟಾಕಿ ಇದಾವೆ. ಹೊಳಿಗೆ ಹೋಗ್ಕಾನಂತಂದ್ರಿ ಇವರೆಲ್ಲ ಹೊಳಿಗೆ ಹೋಗ್ಕಾನಂತ ಇವರೆಲ್ಲ ಹುಡುಗರು
ಹೋದ್ರೆ ಅವ್ರ ಹಿಂದಿಂದ ನಾನು ಅದು ಚರ್ಚ್ ತಕ ನಾನು ಹೋದೆ ನಮ್ಮ ಮನೆಯವ್ರ ನಾ ಕೂಡೆ. ಮತ್ತು ನನಗೇನು ಡೌಟ್ ಅನಿಸ್ತಾ ಅದು ವೆಟವೆಲ್ಲದು 2-3 ತಿಂಗಳಾಯ್ತು ನಾನು ಅದು ಟಾಕಿ ಮುಚ್ಚರಿ ಅಂತೇಳಿ ಅವರು ದೀಕ್ಷಿತ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ. ಆಯ್ತು ರೀ ಮೇಡಮ್ ಮುಚ್ತೀವಿ ಅಂದ್ರೆ ನನಗೆ ಡೌಟ್ ಅಲ್ಲಿಂದ ಬರಬೇಕಾದ್ರೆ ಆ ಟಾಕಿ ಒಳಗೆ ಏನಾರು ಬಿದ್ದಾನೇನೋ ಅಂತ ಅನ್ಕೊಂಡೆ. ನಮ್ಮ ಮನೆಯವ್ರ ನಾವು ಹೋಗಿ ಟಾರ್ಚ್ ಹಚ್ಚಿ ಆ ಟಾಕಿ ಒಳಗೆ ನೋಡಿದ್ವಿ. ಅಲ್ಲಿ ಬಿದ್ದಿದ್ರು ಕಾಣಿಸಂಗಿಲ್ಲ, ಅಲ್ಲೂ ನೀರು ತುಂಬಿದ್ರೆ ಅದು. ಆಮೇಲೆ ಏನು ಅನಿಸ್ತು, ಇವರು ನಾವು ಬಂದು ನಮ್ಮ ಮನೆ ಕಡೆ ನಿಂತೀವಿ. ಇವ್ರು ಏನೋ ಹೇಳಿದ್ರು, ಇಲ್ಲ ಅವು ಕೃಷ್ಣ ಮಂದಿರ ಕಡೆನೂ ಆಡಾಕತ್ತಿದ್ದ 6 ಗಂಟೆಗೆ, ಅಲ್ಲಿಂದನ ಗಪ್ಪ ಆಗ್ಯಾನ ಅಂತೇಳಿ ಇವ್ರ ಹೆಣ್ಮಕ್ಳನ್ನ ಮಾತಾಡೋದು ನಾನು ಕೇಳಿಸ್ಕೊಂಡೆ. ಅಲ್ಲಿ ಬರ್ಬೇಕಾದ್ರೆ ಮಾತಾಡ್ಕೊಂಡು ಕೇಳಿಸ್ಕೊಡ್ಲೆ ನಾನೇನು ಮಾಡಿದೆ ಅಂದ್ರೆ, ಕೃಷ್ಣ ಮಂದಿರ ಅಂದ್ರೆ ಅಲ್ಲಿ ಅವ್ರು ಮನೆ ಕಟ್ಟಾತಾರ ಸುನೀಲ್ ಅರ್ನ ಅವರು, ಅವ್ರು ಟಾಕಿ ನೋಡಿರೇನ ಅನ್ನಕ್ಕ ಅವ್ರ ಸುನೀಲ್ ಅವ್ರ ತಂದೆ ಹಿಂದ್ಗಡೆನೆ ಇದ್ರು. ಇಲ್ಲ ಮೇಡಮ್ ನಾನು ಉಡೀನಿ ಎಲ್ಲ ಹಿಂಗೆ ಕಟ್ಗೆ ಚುಚ್ಚಿ ನಾ ಉಡೀನಿ ನಾನು ನೀರೊಳಗೆ ಇಲ್ಲ ಅಂದ. ಮತ್ತೇನಾಗಿರ್ಬೋದು ಹಂಗಾದ್ರೆ ಮುಂದಿನ ಮನೆ ಅವ ಮನೆ ಕಟ್ಟಾತಾನಲ್ಲಿ ಅವನಿಗೇನಾದ್ರು ಫೋನ್ ಮಾಡಿ ಕೇಳು ಅಂತೇಳಿ ಟಾಕಿ ಏನಾರು ಓಪನ್ ಐತೆ ಅಂತೇಳಿ ರಾಜು ಕಂಬ್ರೆ ಅವ್ರಿಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವ್ನು ಮಲ್ಕೊಂಡಿದ್ದ, ಏನಾಯ್ತು ರೀ ಅಕ್ಕಾರ ಅಂದ, ನೀವು ಟಾಕಿ ಏನಾರು ಕುಲ್ಲಾಯ್ತು ಏನಪ್ಪ, ನಿನ್ನ ಮನೆ ಒಳಗೆ ಟಾಕಿ ಗೀಕಿ ಐತೇನ, ನಿಮ್ಮ ಮನೆ ಕಟ್ಟಾತಿಲ್ಲ ಅಂದೆ. ಟಾಕಿ ಹಂಗೆ ಬೀಳುವಂಗಿಲ್ರಿ, ಮ್ಯಾಲಿನ ಇದ್ರೊಳಗೆ ಐತಿ ಟಾಕಿ ಐತಿ, ಆದ್ರೆ ನಾನು ಅದ್ರ ಮೇಲೆ ಮುಚ್ಚೀನಿ. ಹಂಗಾದ್ರೆ ಬರ್ತೀನಿ ತಡ್ರಿ ಅಕ್ಕಾರ, ನಾನು ಅಲ್ಲೇ ಬಂದುಬಿಟ್ಟೆ, ಹೋಗಿ ಬರೋಣ ರೀ ಅಕ್ಕಾರ ಅಂದ. ಅವ ಆಯ್ತು ಬಾ ಅಂದ. ಅಲ್ಲಿ ಒಂದು ಮಂದಿ ಹುಡುಗ ಅವ್ನು ಸುನೀತ ನಾವ ನಮ್ಮ ಮನೆ ಒಳಗೆ ಕೂತಿದ್ದ, ಸುನೀತ ರಾಜಂದು ಟಾಕಿ ಐತಂತ ನೀವು ಬರ್ತೀರೇನಂದೆ. ಅಷ್ಟೊಳಗೆ ಅವನು ಕರ್ಕೊಂಡು ನನಗೆ ಹೋದ, ಅವನು ಅವ್ನು ಮುಂದೆ ಮುಂದೆ ಹೋದಿ. 3 ಮಂದಿ ಹೋಗಿ ಟಾರ್ಚ್ ಹಚ್ಚಿ ನೋಡಿದಾಗ ಕಾಣಿಸ್ಲಿಲ್ಲ. ಫಸ್ಟ್ಗೆ ಲಾವಡ್ ಯಥಾಸ್ಥಿತಿ ಒಳಗೆ ಮುಚ್ಚದ ಇತ್ತು ರೀ ಅದ್ರೊಳಗೆ ಮ್ಯಾಲ್ಗಡೆ. ಆಮೇಲೆ ಅದು ಲಾವಡ್ ಸರೀಸೆ 3 ಜನ ಟಾರ್ಚ್ ಹಚ್ಚೇ ನೋಡಿದ್ದೀವಿ ನಾವು, ಫಸ್ಟ್ ಕಾಣಲಿಲ್ಲ. ಆಮೇಲೆ ನಿಮ್ಮ ಕಲ್ಲಿಂದ ಕೇಳಿದೀವಿ ನಾವು ಅವ್ರಿಗೆ, ಆ ಕಲ್ಲು ಅದ್ರ ಮ್ಯಾಲೆ ಇಟ್ಟಿದ್ರಿ ಏನೋ ಸೈಡ್ ಇಟ್ಟಿದ್ರಿ, ಇಲ್ಲ ಅದ್ರ ಮ್ಯಾಲೆ ನಾನು ಕಲ್ಲು ಇಟ್ಟಿದ್ದೆ ರೀ ಪ್ಲಾವಡ್ ಇಟ್ಟು, ಮತ್ತು ಕಲ್ಲು ಹಂಗೆ ಸೈಡ್ ಇಟ್ರೆ ಹಂಗಾದ್ರೆ ಮತ್ತೊಂದ್ಸರಿ ನೋಡ್ರಿ ನೀವು ಅಂದ ತಕ್ಷಣ. ಮತ್ತು ಅವನು ಮಲ್ಕೊಂಡು ಹಿಂಗೆ ಸೈಡ್ ಅದು ಒಳಗೆ ಸ್ವಲ್ಪ ಒಳಗೆ ಸರಿದಿದ್ದ. ಮತ್ತು 3 ಮಂದಿ ಟಾರ್ಚ್ ಹಿಡಿದ್ವಿ, ಅಕ್ಕಾರ ಅದಾನ್ರಿ ಹುಡುಗ ಅಂದ. ಅದ್ ಮ್ಯಾಲೆ ತೆಲ್ತಾ ಇತ್ತು ಹುಡುಗ. ಅಷ್ಟೊಂದು ಕೂಡಲೇ ನಾನೇನು ಮಾಡಿದೆ ರೀ, ಸಂದೀಪ್ ಅಣ್ಣ ಅವ್ರು ನನಗೆ ಫೋನ್ ಮಾಡಿದ್ರು, ಅವರು ಮೇಡಮ್ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿರಿ ಅಂತ 2-3 ಸರಿ ಅವ್ರದ್ದು ಫೋನ್ ಬಂದಿತ್ತು. ಅವ್ರಿಗೆ ಫೋನ್ ಮಾಡಿ ಸಂದೀಪ ಇಲ್ಲೇ ಟಾಕಿ ಒಳಗೆ ಹುಡುಗ ಅದಾನ, ನಿಮ್ಮ ಜನಕ್ಕೆ ಕೇಳಿರಿ ಬರ್ರಿ ನೀವೆಲ್ಲರೂ ಅನ್ನೋರೊಳಗ. ಮತ್ತೆ ಎಲ್ಲ ಜನ ಇಲ್ಲಿ ಯಾವ್ದು ಸಿ ಸಿ ಟಿ ವಿ ಇಲ್ಲ ಅಲ್ಲ ಅಲ್ಲಿ ಆ ಸೈಡ್ ಚೆಕ್ ಮಾಡಿದೆ ಸರ್, ಇಷ್ಟೊತ್ತಕ್ಕಲ್ಲಿ ಸಿ ಸಿ ಕ್ಯಾಮ್ರಾ ಒಳಗೆ ಇದ್ದೆ ನಾನು. ಅದು ಒಂದು ಹುಡುಗ ಐತಿ, ಆದ್ರೆ ಅವ್ರು ಯಾರ ಗೊತ್ತಾ ಹಿಡಿಬೇಕು. ಈಗ ಅದು 3 ಹುಡುಗರು ಇದಾವ, ಅದು ಇದ ಚಡ್ಡಿ ಐತಿ, ಇದ ಹುಡುಗಂದನ, ಇದ ಸೇಮ್ ಟಿ ಶರ್ಟ್ ಐತಿ. ಆದ್ರೆ ನಮಗೆ ಸ್ವಲ್ಪ ಹೈಟ್ ಅನ್ಸಾತಾನ, ಆದ್ರೆ ಇವ್ರು ಗೊತ್ತಾ ಹಿಡಿದ್ರ ಆ ಹುಡುಗ ಹೌದೇನ. ಅವ್ನ ಜೊತೆಗೆ ಮತ್ತೆ 2 ಹುಡುಗರು ಇದಾವ. 6 ಗಂಟೆಗೆ ಜೋಸಪ್ಪರ ಮನೆ ಕಡೆಯಿಂದ ಹೋಗ್ಯಾರ. ಯಶ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾಳಿ ಕನ್ನಡ ವಾಹಿನಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ.